ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಮತ್ತು ಉಪಾಧ್ಯಕ್ಷರಾಗಿ ಮೈಸೂರಿನ ಜಿಡಿ ಹರೀಶ್ ಗೌಡ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಹೂಗುಚ್ಛ ನೀಡಿ ಶುಭ ಕೋರಿದರು. ಅಧ್ಯಕ್ಷರ ಆಯ್ಕೆ ಆಗಿರುವಂಥದ್ದು ಭಾಳ ದೊಡ್ಡ ಒಂದು ಹೊಣೆಗಾರಿಕೆನ ನಾವು ಹೊತ್ಕೊಂಡಾಗಿದೆ ಅನ್ನೋಂಥದ್ದು ಅನ್ನಿಸ್ತಾ ಇದೆ. ಯಾಕಂದರೆ ಇದು ಏನು ಸುಖದ ಇದಲ್ಲ, ಹಾಸಿಗೆ ಅಲ್ಲ, ಸುಖದ ಸಂಪತ್ತಲ್ಲ. ನಾವು ಸರ್ಕಾರದ ಜನರ ಹಣಕ್ಕೆ ಕಾವಲುಗಾರರಾಗಿ ಇವತ್ತು ಈ ಅಧ್ಯಕ್ಷ ಈ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷನಾಗಿ ಮತ್ತು ನನ್ನ ಸ್ನೇಹಿತರಾದಂಥ ಹರೀಶ್ ಗೌಡ್ರು ಅವರು ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ನಮ್ಮ ಎಲ್ಲ ನಿರ್ದೇಶಕರುಗಳು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಆಯ್ಕೆ ಹಿಂದ್ಗಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅವರ ಕೃಪಾಶೀರ್ವಾದದಿಂದ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಟಿ ರವಿ ಅವರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಸಹಕಾರ ಸಚಿವರಾದಂಥ ಸೋಮಶೇಖರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ ಸವದಿಯವರು, ನಿಕಟಪೂರ್ವ ಅಧ್ಯಕ್ಷರಾದಂಥ ರಾಜಣ್ಣ ಅವರು, ಹಾಗೆ ರಾಜೇಂದ್ರ ಕುಮಾರು, ಹಾಲಪ್ಪಾಚಾರು ಎಲ್ಲರ ಆಶೀರ್ವಾದದಿಂದ ನಾವುಗಳು ಇವತ್ತು ಈ ಒಂದು ಹುದ್ದೆನ ಅಲಂಕರಿಸಿದ್ದೀವಿ ಅನ್ನೋವಂಥದ್ದನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನು ಈ ದಿನ ಅಪೆಕ್ಸ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ಆಯ್ಕೆ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಮೊದಲನೆಯದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ ಸವದಿ ಅವರು, ನಮ್ಮ ಸಹಕಾರ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಅವರು, ಜೊತೆಗೆ ನಮ್ಮ ಬ್ಯಾಂಕಿನ ಹಿರಿಯ ನಿರ್ದೇಶಕರಾದಂಥ ರಾಜಣ್ಣ ಅವರು, ರಾಜೇಂದ್ರ ಕುಮಾರ್ ಅವರು, ಹಾಲಪ್ಪಾಚಾರ್ರವರು, ಜೊತೆಗೆ ನಮ್ಮ ಕೋಲಾರದ ಗೋವಿಂದೇಗೌಡರು, ಮಂಡ್ಯದ ಅಶ್ವಥ್ರವರು, ಜೊತೆಗೆ ಎಲ್ಲ ಸುಧಾಕರ್ರವರು, ಎಲ್ಲ ಹಿರಿಯ ನಿರ್ದೇಶಕರುಗಳು ಈ ದಿನ ನಮ್ಮನ್ನು ಉಪಾಧ್ಯಕ್ಷರಾಗಿ ಬೆಳ್ಳಿ ಪ್ರಕಾಶ್ರವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೆಯದಾಗಿ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನನಗೆ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಅವರೆಲ್ಲರ ಒಂದು ಆಶಾಭಾವನೆಯನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಅಪೆಕ್ಸ್ ಬ್ಯಾಂಕ್ನ ಅಭಿವೃದ್ಧಿ, ಜೊತೆಗೆ ಡಿ ಸಿ ಸಿ ಬ್ಯಾಂಕ್ಗಳ ಅಭಿವೃದ್ಧಿ, ಜೊತೆಗೆ ನಮ್ಮ ರೈತರ ಅಭಿವೃದ್ಧಿ ಭಾಳ ಮುಖ್ಯವಾದಂಥ ಕೆಲಸ. ನಾವು ಅಪೆಕ್ಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ನಿರ್ದೇಶಕರು ನೇರವಾಗಿ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ನಮ್ಮ ಕೆಲಸ. ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನೇರವಾಗಿ ನಮ್ಮ ರಾಜ್ಯದ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ.